ನಾನು ಒಬ್ಬ ಮಾಜಿ ಸದಸ್ಯ ಆದ್ದರಿಂದ ಇವ್ರ ಕಷ್ಟ ಎಲ್ಲ ನನಗೆ ಗೊತ್ತಿರುತ್ತೆ. ಜನರು ವಾಂಟ್ಸ್ನ 100% ಪೂರೈಸೋಕ್ಕಾಗಲ್ಲ. ನಾವು ನಮ್ಮ ಬ್ಯಾಚ್ ಲಕ್ಕಿ ಅನ್ನಬೇಕು, ಇವ್ರ ಬ್ಯಾಚ್ ನತದೃಷ್ಟ ಬ್ಯಾಚ್. ಯಾಕೆ ಅಂದರೆ 3 ವರ್ಷ ಕೊರೋನಾ ಬಂದ್ಬಿಡ್ತು, ಫಂಡಿಂಗ್ ಯಾವುದು ಬರಲಿಲ್ಲ, ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅಂದರೆ 2 ವರ್ಷ ಮನೆಯಿಂದ ಯಾರು ಈಚೆ ಬರೋಂಗಿಲ್ಲ, ಫಂಡಿಂಗ್ ಇಲ್ಲ, ಕೆಲಸಗಳಾಗಿಲ್ಲ. ನಾನು ಸರಿ ಹೋದರೆ ಕಾರ್ಪೊರೇಟರ್ ಸರಿ ಹೋಗ್ತಾರೆ, ನಾನೇ ಸರಿ ಹೋದರೆ ಇವ್ರು ಬ್ಲೇಮ್ ಮಾಡೋದು. ಅಂದರೆ ನಾನು ಕಾರ್ಪೊರೇಟ್ರಾಗಿ ಹೇಳ್ತಾ ಇಲ್ಲ, ಸಾಮಾನ್ಯ ಜನರಾಗಿ ಹೇಳ್ತಾ ಇದ್ದೀನಿ. ನಾನು ಎಷ್ಟು ಅನುಭವಿಸಿದ್ದೀನಿ, ನೋವನ್ನ ಹೇಳ್ತಾ ಇದ್ದೀನಿ. ಬಟ್ ಯಾರೂ 100% ಕೆಲಸನ 5 ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. 100% ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಸರ್. ಮದುವೆ ಆಗಿರೋ ಹೆಂಡತಿನೇ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಸರ್, ಇನ್ನು ಜನರನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತೆ ಸರ್. ಮದುವೆ ಆಗಿರೋ ಹೆಂಡತಿನೇ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಸರ್, ಇನ್ನು ಜನರನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತೆ ಸರ್. ನಿಜನ ಸುಳ್ಳ ಸರ್, ಮನೆಯವ್ರನ್ನ ಸ್ಯಾಟಿಸ್ಫೈ ಆಗಿಬಿಟ್ರೆ ಪ್ರಪಂಚ ಸ್ಯಾಟಿಸ್ಫೈ ಮಾಡ್ಬೋದು. ಆ ಕಷ್ಟ ತುಂಬ ಕಷ್ಟ ಇದೆ, ನಿಜವಾಗ್ಲೂ ಕಷ್ಟ ಇದೆ ಸರ್. ನೀವೇನನ್ನ ಇವತ್ತು ಈ ಮೈಕ್ ಇಟ್ಕೊಂಡಿರೋದನ್ನ, ಇದೇ ಇವ್ರ ಮೈಕ್ ಇಟ್ಕೊಂಡು ನೀವು ಕಾರ್ಪೊರೇಟರ್ ಆದಾಗ ನಿಮ್ಮ ಅನುಭವ ಕೇಳಿದ್ರೆ ಜೀವನದಲ್ಲಿ ಬೇಡ ಸರ್ ಅಂತ ಕಣ್ಣೀರು ಹಾಕ್ಕೊಡ್ತೀರಾ. ಸೊ ಇಷ್ಟೇ ಸರ್.